श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 10 वैराग्य ज्ञान अभ्यास संपुट 14 सांडोनि देह द्वयाचा अभिमान नुरेचि दुजेना एकपण ऐसियंतरी स्थिति सर्वदा निपुण तो वरी अभ्यास जान करावा। दूर सरी सदे हृदय अभिमानवन्नु अद्वैतदल्लिरुववरेगू कळेदुकोंडु एरडु तनवन्नु ಇಂಥ ಅಂತಸ್ಥಿತಿಯಲ್ಲಿ ಹೊಂದಿರುವವರಿಗೆ ಸದಾ ನೈಪುಣ್ಯವನ್ನು ಅಭ್ಯಾಸ ಮಾಡಬೇಕು ಯಾವಾಗಲೂ. ಇಲ್ಲಿ ಅದ್ವೈತವೆಂದರೆ ಇನ್ನೊಬ್ಬರ ದೇಹ ಹಾಗೂ ನನ್ನ ದೇಹಗಳೆಂಬ ಭಾವವೇ ಇಲ್ಲದಂತಾಗುತ್ತದೆ. ಇನ್ನೊಂದು ತನ ಅರ್ಥ ಅದ್ವೈತ ಭಾವವು ದೂರವಾಗಿ ಅದ್ವೈತದಲ್ಲಿರುವನು. ಇದೇ ಅಂತರಂಗದ ಸ್ಥಿತಿಯಲ್ಲಿ ಅವನು ಮುಳುಗಿರುವನು. ಈ ಸ್ಥಿತಿ ಬರುವವರೆಗೆ ಸಾಧಕನು ಅಥವಾ ಭಕ್ತನು ಸಾಧನೆ ಮಾಡಬೇಕು. ನಿಜಧ್ಯಾಸ ವೀಣ ಸಾಕ್ಷಾತ್ಕಾರ ಕಾಹಿ ಕಲ್ಪಾಂತಿಹಿ ಹೋಣಾರ ನಾಹಿ ಐಸಾ ನಿಶ್ಚೇದಾಣೋ ನಿ ಹೃದಯ ಅಭ್ಯಾಸ ಪಾಹಿ ಕರಾವ. ನಿಧಿಧ್ಯಾಸದ ಹೊರತು ಸಾಕ್ಷಾತ್ಕಾರವೇನು ಆಗುವುದಿಲ್ಲ ಕಲ್ಪಾಂತದಲ್ಲಿಯೂ ಅದೇನು. ಹೃದಯದಲ್ಲಿ ಹೊಂದಿ ಇಂಥ ನಿಶ್ಚಯವನ್ನು ಅಭ್ಯಾಸ ಮಾಡಬೇಕು ಯಾವಾಗಲೂ. ಇಲ್ಲಿ ಸಾಧನೆಯ ಅಂತಿಮ ಅವಸ್ಥೆಯನ್ನು ಪರಂ ಪೂಜ್ಯ ರಾಜಾರಾಮ್ ಮಹಾರಾಜರು ನಮ್ಮ ಮುಂದೆ ಇಡುತ್ತಾರೆ. ಇದಕ್ಕಾಗಿ ಏನು ಮಾಡಬೇಕು? ನಿಧಿಧ್ಯಾಸದ ಹೊರತು ಸಾಕ್ಷಾತ್ಕಾರವು ಕಲ್ಪಾಂತದಲ್ಲಿಯೂ ಆಗುವುದಿಲ್ಲ ಎಂಬುದನ್ನು ಗಮನದಲ್ಲಿಟ್ಟುಕೋ. ಈ ರೀತಿಯಾಗಿ ದೃಢವಾದ ನಿಶ್ಚಯ ಮಾಡು ಹಾಗೂ ನಿಧಿಧ್ಯಾಸದ ಅಭ್ಯಾಸ ಮಾಡು. ಅಭ್ಯಾಸ ವಿಷಯ ಮನ ಆಳಸಿ ಸ್ವರೂಪ ಪ್ರಾಪ್ತಿ ನ ಘಡೆ ತ್ಯಾಸಿ ತೋ ನಮೇ ಸದ್ಗುರು ತಾ ಉಪದೇಶಿ ಸುಖ ಸ್ವಪ್ನಾಸೀನ ಮಿಳೇ ತ್ಯಾತೆ. ಅಭ್ಯಾಸಕ್ಕಾಗಿ ಮನಸ್ಸಿನಲ್ಲಿರುವುದು ಆಲಸ್ಯವು ಪ್ರಾಪ್ತವಾಗುವುದಿಲ್ಲ. ಅವನಿಗೆ ಸ್ವರೂಪವು ತಿಳಿಯುವುದಿಲ್ಲ. ಅವನಿಗೆ ಗುರುರಾಯರ ಉಪದೇಶವು ಸ್ವಪ್ನದಲ್ಲಿಯೂ ಸಿಗಲಾರದವನಿಗೆ ಸುಖವು. ಶಿಷ್ಯನ ಮನಸ್ಸು ಅಭ್ಯಾಸದ ವಿಷಯದಲ್ಲಿ ಆಲಸಿಯಾಗಿದ್ದರೆ ಅವನಿಗೆ ಸ್ವರೂಪ ಪ್ರಾಪ್ತಿಯಾಗುವುದಿಲ್ಲ. ಅಭ್ಯಾಸವೆಂದರೆ ಮೊದಲು ಶ್ರೀ ಗುರುದೇವರಿಂದ ಶಬ್ದಜ್ಞಾನ ಅಂದರೆ ಪರೋಕ್ಷ ಜ್ಞಾನ ತಿಳಿದುಕೊಳ್ಳುವುದು, ಅದರಂತೆ ಸಾಧನೆ ಮಾಡುವುದು. ಈ ವಿಷಯದಲ್ಲಿ ಆಲಸ್ಯ ಮಾಡಿದರೆ ಸುಖರೂಪತೆ ಸ್ವಪ್ನದಲ್ಲಿಯೂ ಸಿಗಲಾರದು. ಅದರಂತೆ ಒಂದು ಕ್ಷಣ ಸಿಗುವುದು ಕೂಡ ಕಠಿಣವಾಗಿರುತ್ತದೆ. ಏಕೆಂದರೆ ಸ್ವಪ್ನದ ಕಾಲಾವಧಿಯೇ ಕಡಿಮೆ ಇರುತ್ತದೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ.